ಈ ನಾಡಿನ ಸೊತ್ತು ಸನ್ಮಾನ್ಯ ದೇವೇಗೌಡರಿಗೆ ಪರಮ ಪೂಜೆ ನಮಸ್ಕಾರ ಮಾಡ್ತಾ ನಾನಿಲ್ಲಿ ಜನತಾದಳದಾಗ ಬಂದಿಲ್ಲ, ನಾನಿಲ್ಲಿ ಸಾಬರನಾಗ ಬಂದಿಲ್ಲ. ಪರಮ ಪೂಜ್ಯ ಬಸವಣ್ಣನವರ ರಾಷ್ಟ್ರಕವಿ ಕುವೆಂಪುರವರ ಭಕ್ತನಾಗಿ ಇಲ್ಲಿ ಬಂದಿದ್ದೆ. ಎನ್ಆರ್ಸಿ ಮಾಡಿದಾಗಲೇ ನಾನು ಹೇಳಿದೆ, ಬಡಿತವ ಎಡಗಡೆ ಎತ್ತಿ ಹೊಡಿತಾರವೇ, ಬಲಗಡೆ ನೀವು ಹುಷಾರಾಗಿರಿ ಅಂತ. ಹುಷಾರಾಗಿಲ್ಲ ಅವ್ರೇನ್ ತಿಳ್ಕೊಂಡ್ರು, ಬರೀ ಸಾಬ್ರಿಗೆ ಅಷ್ಟೇ ಇದು ಮಾಡ್ತಾ ಇದ್ದದ್ದು, ನಮ್ಗೇನಿದು ಬರಲ್ಲ ಅಂತ. ಆವಾಗ 130 ಸಭೆಗಳನ್ನು ನಾನು ಒಬ್ಬನೇ ಮಾಡಿದೆ. ರಾಜಕೀಯ ಪಾರ್ಟಿಗಳು ಹೆದರಿದ್ರು ಬಂದ್ರೆ ನಮಗೆ ಓಟ್ ಹೋಗ್ತವೆ ಅಂತ. ಓಟಿಗೆ ರಾಜಕಾರಣ ಮಾಡಬೇಡಿ, ಬೇಡವನಿಲ್ಲದೆ ಬಡವನಾದರಯ್ಯ ಅಂತ ಬಸವಣ್ಣನ ನಾಡಿದು. ಕುಪ್ಪಳ್ಳಿ ಆ ಜಿಲ್ಲೆಯಲ್ಲಿ ಹುಟ್ಟು ಬೆಳೆದಿರೋ ನಾನು. ಯಾವ ರೀತಿ ಕುವೆಂಪು ಅವರಿಗೆ ಚಿಂತೆ ಹಿಂಸೆ ಕೊಟ್ಟರು, ಗುಂಡ್ರಾಯರಂದು ಮುಖ್ಯಮಂತ್ರಿಗಳು, ದೇಜೇಗೌಡರು ಉಪಕುಲಪತಿಗಳು, ದೇವೇಗೌಡರು ಸಾಕ್ಷಿ. ಆ ಮಹಾನ್ ಭಾವನ ಹತ್ರ ಪಾಠ ಹೇಳಿಸಿಕೊಟ್ಟಿರ್ತಕ್ಕಂಥವ್ರು ನಾವು. ಇವತ್ತು ಬಸವರಾಜ ಬೊಮ್ಮಾಯಿಗೆ ಇಷ್ಟೇ ಹೇಳ್ತೀನಣ್ಣ, ಬಸಣ್ಣ ಕೇಶವ ಕೃಪದಲ್ಲಿ ಜಾಸ್ತಿ ದಿವಸ ನಿನಗಿರಕ್ ಆಗಲ್ಲ, ಮುಂದೆ ನೀನು ಬಸವ ಕೃಪದವನು, ದಯವಿಟ್ಟು ಬಸವ ಕೃಪವನ್ನ ನೀವು ಪಾಲನೆ ಮಾಡಿ. ಇವತ್ತು ಈ ನಾಡಿನ ಸಂಸ್ಕೃತಿಯನ್ನ, ಇವತ್ತೇನು ಶ್ರೀಮಾನ್ ಶಿವಕುಮಾರ್ ಅವರು ಈ ಪುಸ್ತಕವನ್ನ ಹರಿದು ಹಾಕಿದ್ರು, ಕರ್ನಾಟಕದ 6.5 ಕೋಟಿ ಕನ್ನಡಿಗರು ನಾವು. ನಾವು ಅದಕ್ಕೆ ಹೇಳೋದು, ಡೆಲ್ಲಿ ಕಡೆ ತಿರುಗಿ ನೋಡ್ಬೇಡ್ರಿ ಮುಂದೆವಾ. ಭಾರತ ಜನನೀಯ ತನು ಜಾತಿ ಜಯ ಕರ್ನಾಟಕ ಮಾತೆ. ಫಸ್ಟ್ ನಮ್ಮ ಅಮ್ಮನಿಗೆ ನೋಡ್ರಿ, ಆಮೇಲೆ ಅಚ್ಚಿಗೆ ನೋಡ್ಬೋದು. ಅಮ್ಮನಿಗೆ ಕೈ ಬಿಡ್ತಾರೆ, ಅಚ್ಚಿಗೆ ನೋಡಕ್ ಹೋಗ್ತಾರೆ. ದುರ್ದೈವ ಇದು. ಆದ್ರಿಂದ ಇವತ್ತು ಸಂಕಲ್ಪ ಮಾಡಿದ್ದೇವೆ. ಶ್ರೀಮಾನ್ ಶಿವಕುಮಾರ್ ಅವರು ಒಂದೊಂದೇ ಮಾತು ಹೇಳಿದ್ರು, ಮುಂದೆ ನಾವು ಬರ್ತಾ ಇದ್ದೇವೆ ಅಂತ ಒಳ್ಳೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಶುಭ ಸೂಚನೆ ನಿಜ. ಆಗಂತೂ ಆ ಪುಸ್ತಕ ಇರಲ್ಲ, ಇವರು ಇರಲ್ಲ. 24 ಇತಿಹಾಸ ಹೋಗಿ ಮತ್ತೆ ಕೆಂಪೇಗೌಡರ ಮಕ್ಕಳು ಈ ನಾಡನ್ನು ಕಟ್ಟತಕ್ಕಂತ ಕಾಲ. ರಾಷ್ಟ್ರಕವಿ ಪುಟ್ಟಪ್ಪನವರ ಸಿದ್ಧಾಂತ ಇರ್ತಕ್ಕಂತ ಸರ್ಕಾರ, ಬಸವಣ್ಣನವರ ಸರ್ಕಾರ ತರ್ತೀವಿ ಅಂತೇಳಿ ನಾವು ಸಾವಿರ ಮುಂದುವರ್ತಿದ್ದೇವೆ. ಕೈ ಜೋಡಿಸ್ರಿ, ದೇವರು